ಸುನಿ ಸರ್, ಗುಡ್ ಮಾರ್ನಿಂಗ್. ಅಶ್ವಿನ್, ಆಶಿಕರ್ ಇಲ್ಲಿದ್ರ ಸರ್? ಇಲ್ಲ, ಕ್ಯಾಬಿನಲ್ಲಿ ಸ್ಕ್ರಿಪ್ಟ್ ಓದ್ತಿದ್ದಾರೆ. ಓಕೆ. ದುಷ್ಯಂತ್, ಎಷ್ಟೊತ್ತು ಸರ್ ಟ್ರಾಫಿಕ್ ಇತ್ತು? ನೀನ್ ಮೆಟ್ರೋದಲ್ಲಿ ಬರೋ ಫೋಟೋನ ಸ್ಟೇಟಸ್ ಎಲ್ಲ ಹಾಕಿದೆ, ಟ್ರಾಫಿಕ್ ಅಂತ. ಸರ್ ಬಿಡಿ ಸರ್, ಸರ್ ಆಶಿಕನ ಸ್ಥಿರಲ್ವಾ ಸರ್? ಏ, ನಾನು ಹೇಳದ್ಮೇಲೆ ಅವ್ರಿಲ್ಲ ಅನ್ನೋದೇನೇ ಇಲ್ಲ ಸರ್. ಹಂಗೆ ಒಂದು ಒಳ್ಳೆ ಫೋಟೋ ತೆಗ್ಸೋಣ ಸರ್. ಆ ಸ್ಪೆಕ್ಸ್ ತೆಗಿ. ಯಾಕೆ ಸರ್? ತೆಗಿ 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 ತೆಗಿ. ನೀನು ಇಲ್ಲೇ ಹೊರಗಡೆ ನಿಂತಿರು ಸರ್. ಸರ್ ನಾನು ಕರಿತೀನಿ, ಎಲ್ಲಿವರೆಗೂ ನಿಂತಿರು ಸರ್? ಚೆನ್ನಾಗಿ ಓದ್ತಿದ್ರೆ ಮೇಡಮ್ ಸ್ಕ್ರಿಪ್ಟ್ನ? ಹೇ ಸರ್, ಇಲ್ಲ, ಇಂಟರ್ವಲ್ ಇತ್ತು, ಅದಕ್ಕೆ ಬ್ರೇಕ್ ತಗೊಂಡಿದ್ದೆ. ಏನ್ ಸರ್ ನೀವು ಎಲ್ಲಿ? ಅದೇ ಮೇಡಮ್, ಮೆಸೇಜ್ ಮಾಡಿದ್ನಲ್ಲ, ಗತವೈಭವ ಅಂತ. ಸೊ ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ, ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಹೀರೋ ಯಾರಂತ ಹೇಳಿದ್ರಿ? ದುಷ್ಯಂತ್ ಅಂತ, ಒಬ್ಬ ಹೊಸ ಹುಡುಗ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಓ, ಅದೇ ಸರ್, ಇತ್ತೀಚೆಗೆ ಬರೀ ದೊಡ್ಡವ್ರದೇ ಮಾಡ್ತಿದ್ದೀನಿ, ಅದು ಅಲ್ಲದೆ ತೆಲುಗು ತಮಿಳಲ್ಲೂ ಸ್ವಲ್ಪ ಆಫರ್ಸ್ ಜಾಸ್ತಿ ಇದೆ. ಬಟ್ ನನಗೆ ಕನ್ನಡದಲ್ಲೇ ಸ್ಟಾರ್ ಜೊತೆ ಮಾಡಬೇಕು ಅಂತ. ಸೊ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಹೊಸಬ್ರದ್ದು ಅಂದರೆ ಐ ಡೋಂಟ್ ನೋ. ಅವತಾರ್ ಪುರುಷ ಒನ್ಗೆ ಇಷ್ಟ ಕೊಡ್ಸಿದ್ದು, ಅವತಾರ್ ಪುರುಷ ಟೂಗೆ ಇಷ್ಟ ಮಾತಾಡಿದ್ದೀವಿ, ಈ ಪ್ರಾಜೆಕ್ಟ್ಗೆ ಇಷ್ಟು ಕೊಡ್ಸೋಣ ಅನ್ಕೊಂಡಿದ್ದೀನಿ. ರೆಮ್ಯುನರೇಷನ್ ಎಲ್ಲ ಸೆಕೆಂಡ್ರಿ ಅಲ್ವಾ ಸರ್? ನಿಮ್ ಜೊತೆ ಸಿನಿಮಾ ಮಾಡೋದೇ ದೊಡ್ಡ ವಿಷಯ, ನೀವು ಬೇರೆ ಫೇಮಸ್ ಡೈರೆಕ್ಟರ್ ಅಲ್ವಾ? ಓಹೋ, ಇಲ್ಲೇ ಇದ್ರಾ? ಹಾಯ್. ಮೇಡಮ್, ತಮಿಳು ತೆಲುಗಲ್ಲಿ ಫುಲ್ಲು ಬಿಸಿ ಇದ್ದಾರೆ, ಆದರೂ ನಮ್ಮ ಪ್ರಾಜೆಕ್ಟ್ ವ್ಯಾಲ್ಯೂ ನೋಡಿ ಒಪ್ಕೊಂಡಿದ್ದಾರೆ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರ? ಹಾಂ. ಮೇಡಮ್ ಸ್ಕ್ರಿಪ್ಟ್ ಕೇಳಿದರೆ ಮೇ ಬಿ ಫ್ರೀಯಾಗೆ ಮಾಡ್ತಿದ್ರು ಅನ್ಸುತ್ತೆ. ಸರ್ ಒಂದ್ಸಲ ಸ್ಕ್ರಿಪ್ಟ್ ಹೇಳಿ ಸರ್. ಹೇ, ಪರವಾಗಿಲ್ಲ ಬಿಡಿ, ಸುನಿ ಸರ್ ಪ್ರಾಜೆಕ್ಟ್ ಅಂದಮೇಲೆ ಸ್ಕ್ರಿಪ್ಟ್ ಎಲ್ಲ ಯಾಕೆ? ದುಷ್ಯಂತ್, ಅದೇನೋ ಫೋಟೋ ತಗೋಬೇಕು ಅಲ್ಲ, ಆರಾಮ್ಸೆ ತಗೋ. ಯಪ್ಪ ಬಚಾವ್. ಮೇಡಮ್ ಹೋಗ್ತೀರ, ಒಂದೇ ಒಂದ್ಸಲ ಸ್ಕ್ರಿಪ್ಟ್ ಕೇಳಿ ಮೇಡಮ್ ಪ್ಲೀಸ್. ಅಯ್ಯೋ, ಇರ್ಲಿ ಬಿಡಿ, ನಿಧಾನವಾಗಿ ಕೇಳಿದ್ರಾಯ್ತು. ಮೇಡಮ್, ಅವರು ಸ್ಕ್ರಿಪ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೊಂಡು ಓಡಾಡ್ತಿದ್ದಾರೆ, ಯಾರು ಸ್ಕ್ರಿಪ್ಟೇ ಕೇಳಿಲ್ಲ. ಮಾಡ್ಕೊಂಡವ್ರ ಇಲ್ವೋ? ಸುನಿ ಸರ್ ಪ್ರಾಜೆಕ್ಟ್ ಅಂದ್ರೆ ಚೆನ್ನಾಗೇ ಮಾಡಿರ್ತಾರೆ ಬಿಡಿ, ಅದು ಅಲ್ಲದೆ ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲ ಮಾಡಿದ್ದಾರೆ. ನನ್ಗೇನ್ ಮಾಡಿರ್ಲಿಲ್ಲ.